ಕೇಳಿ ಸ್ವಲ್ಪ ಸೈಲೆಂಟ್ ಹೇಳ ದಯವಿಟ್ಟು ದಯವಿಟ್ಟು. ಯಾಕೆಂದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಸ್ವಲ್ಪ ಆರ ಇಲ್ಲ ಆಮೇಲೆ ಹಾಕೋರು ಇರೋಣ. ಕೈ ಜೋಡಿಸಿ ಮನವಿ ಮಾಡ್ತೀನಿ. ಸ್ವಲ್ಪ ಬೇಡ, ಸ್ವಲ್ಪ ಹಿಂದೆ ಇರಿ ಅಲ್ಲ, ಸ್ವಲ್ಪ ಹಿಂದೆ ಇರೋಣ, ಕೈ ಮುಗಿತೀವಿ. ಸ್ವಲ್ಪ ಈ ಕಡೆ ಸೈಲೆಂಟ್ ಆಗಿರೋಣ ದಯವಿಟ್ಟು. ಪ್ರಥಮವಾಗಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗದ ನನ್ನ ತಂದೆ ತಾಯಂದರಿಗೆ, ಯುವಕ ಸ್ನೇಹಿತರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀರಿ. ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಜಾತ್ಯಾತೀತ ಜನತಾದಳದ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದು. ಕಳೆದ 3 ವರ್ಷದಲ್ಲಿ ಜನತಾದಳದ ಬಾವುಟವನ್ನು ಏನಾದರೂ ಕೈಲಿಡಿದ್ರೆ ಅರಸೀಕೆರೆಯಲ್ಲಿ ಜನ ಬರಲ್ಲ. ನಾನು ಜನತಾದಳದ ಚಿಹ್ನೆಯನ್ನು ಇಟ್ಕೊಂಡು ಹೋದರೆ ಅರಸೀಕೆರೆಯಲ್ಲಿ ನನ್ನ ಜೊತೆ ಜನ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಸ್ವಲ್ಪ ದಿನ ನನಗೆ ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕೆ, ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗಲಿಕ್ಕೆ ಸಮಯವನ್ನು ಕೊಡಿ ಅಂತೇಳಿ ಈಗಿನ ಶಾಸಕರು 100 ಬಾರಿ ರೇವಣ್ಣ ಅವ್ರಿಗೂ ಹೇಳಿದ್ರು, ನನಗೂ ಹೇಳಿದ್ರು. ನಾವು ಕಾದು 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 ಇನ್ನೇನು ಜನತಾದಳ ಮುಗಿಸ್ತಕ್ಕಂಥ ಕೆಲಸಕ್ಕೆ ಮಹಾನುಭಾವರು ಹೊರಟಿದ್ದಾರೆ ಅಂತಕ್ಕಂಥ ನಿರ್ಣಯ ಮಾಡಿದ ನಂತರ ಇವತ್ತು ತಮ್ಮೆಲ್ಲರಲ್ಲಿ ನಾವು ಏನು ಮನವಿ ಮಾಡಿದ್ವು, ಅಶೋಕ್ ಅವರು, ಗಂಗಾಧರ್ ಅವರು, ನಮ್ಮ ಮುಸಲ್ಮಾನ್ ಬಂಧುಗಳು, ಹಲವಾರು ನಾಯಕರುಗಳು, ಕೇಶವ ವಿಶೇಷವಾಗಿ, ಎಲ್ಲರೂ ಒಂದು ಸಮಯವನ್ನು ಕೊಡಿ, ಒಂದು ಕಾರ್ಯಕರ್ತರ ಸಮಾವೇಶವನ್ನು ಮಾಡಲಿಕ್ಕೆ ಅಂತ ಹೇಳಿ ರೇವಣ್ಣ ಅವರ ಹತ್ರ, ಪ್ರಜ್ವಲ್ ರೇವಣ್ಣ ಅವರ ಹತ್ರ ಏನು ಚರ್ಚೆ ಮಾಡಿದ್ರು. ಅದಾದ ನಂತರ ನಾನು ಪಂಚರತ್ನ ರಥಯಾತ್ರೆಯಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಿದ್ದೆ ಅಲ್ಲಿಗೂ ಗಂಗಣ್ಣ ಅವರು, ಕೇಶವ ಮತ್ತು ಅಶೋಕ್ ಅವರು ಬಂದು ಒಂದು ಸಭೆಯನ್ನು ಮಾಡ್ತಕ್ಕಂಥ ಅನುಮತಿಯನ್ನು ಪಡೆದು ಇವತ್ತು ಇಂಥ ಒಂದು ಬೃಹತ್ ಸಭೆಯನ್ನು, 2 ದಿನಗಳಿಂದ ಸಭೆಗೆ ಹೋಗಬೇಡಿ ಅಂತ ಹೇಳಿ ಹಣ ಕೊಟ್ಟು ಸಭೆಗೆ ಹೋಗಬೇಡಿ ಅಂತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ಕೇಳಿದ್ದು. ಈ ರಾಜ್ಯದ ಇತಿಹಾಸದಲ್ಲಿ ಮತ್ತೊಂದು ಪಕ್ಷದ ಕಾರ್ಯಕ್ರಮಕ್ಕೆ ನಿಮಗೆ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದರೆ ಹಣ ಕೊಡ್ತಾವಳಿ ಅಂತೇಳಿ ಹಣ ಹಂಚತಕ್ಕಂಥ ಕೆಲಸ ಪ್ರಥಮವಾಗಿ ಈ ಒಂದು ರಾಜ್ಯದಲ್ಲಿ ನಡೆದಂಥದ್ದು. ಈ ಅರಸೀಕೆರೆಯಲ್ಲಿ ನಿನ್ನೆ ದಿನ ಏನಾಗಿದೆ ಅದೆಲ್ಲವನ್ನು ಧಿಕ್ಕರಿಸಿ ಇವತ್ತು ಅರಸೀಕೆರೆಯ ಮಹಾಜನತೆ, ನನ್ನ ತಾಯಂದರು, ನಾವು ಹಣಕ್ಕೋಸ್ಕರ ಬದುಕಿಲ್ಲ, ಪ್ರೀತಿ ವಿಶ್ವಾಸಕ್ಕೆ ಬದುಕಿದ್ದೇವೆ ಅನ್ನೋದನ್ನು ಇವತ್ತೇನು ನಿರೂಪಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ. ನಮ್ಮ ಕೊನೆಯ ಉಸಿರು ಇರುವವರೆಗೆ ಇಂಥ ನಿಮ್ಮ ಅಭಿಮಾನಕ್ಕೆ ಯಾವುದೇ ರೀತಿಯ ಸಣ್ಣ ಧಕ್ಕೆ, ಸಣ್ಣ ಲೋಪ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಇದು ನನ್ನ ಮುಂದೆ, ಇದು ನನಗೆ ದೇವರ ಸಭೆ. ಇವತ್ತು ನೀವೆಲ್ಲ ನನಗೆ ದೇವರ ಸಮಾನ. ನಮಗೆ ಇಂಥ ಒಂದು ಆಶೀರ್ವಾದವನ್ನು ಮಾಡಲಿಕ್ಕೆ ಇಂಥ ಒಂದು ಸೂಕ್ಷ್ಮವಾದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ತಾಯಂದರು, ತಂದೆಯರು, ನಾನು ನೋಡ್ತಾ ಇದ್ದೆ ಆ ಒಂದು ಮೆರವಣಿಗೆಯಲ್ಲೇ ಬರಬೇಕಾದರೆ ಒಬ್ಬರು ವಯಸ್ಸಾಗಿರ್ತಕ್ಕಂಥವರು ನನ್ನನ್ನು ಗುರುತಿಸಿ ಆ ತಲೆ ನಾನೇನು ತಲೆಗೇನು ನಾನು ಎಲ್ಲೂ ಸಹ ಈ ಕಳೆದ 75 ದಿನದಲ್ಲಿ ಉತ್ತರ ಕರ್ನಾಟಕದ ಬಿಸಿಲಿನಲ್ಲೂ ಸಹ ಬೆಳಗ್ಗೆಯಿಂದ ರಾತ್ರಿ 2 ಗಂಟೆ 3 ಗಂಟೆವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಯಾವುದೇ ಛತ್ರಿಯನ್ನು ಇಡಲಿಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ ನೆರಳಿಗೋಸ್ಕರವಾಗಿ.
ಯಾವುದೇ ಕ್ಯಾಪ್ಗಳನ್ನು ಹಾಕಲಿಲ್ಲ. ಇದೇ ರೀತಿಯಲ್ಲಿ ನನ್ನ ಪ್ರತಿದಿನದ ಕಾರ್ಯಕ್ರಮವನ್ನು ಏನು ಮಾಡಿದ್ದೇನೆ, ನಾನು ಬರಬೇಕಾದರೆ ಪ್ರಮುಖ ರಸ್ತೆಯಲ್ಲಿ ಒಬ್ಬರು ವಯಸ್ಸಾಗಿರ್ತಕ್ಕಂಥ ನನ್ನ ತಂದೆಯ ವಯಸ್ಸಿನವರು ನನಗೆ ಸನ್ನೆ ಮಾಡಿ ತಲೆ ಮೇಲೆ ಏನಾದರೂ ಹಾಕು ಅಂತ ಹೇಳಿ ಆ ಬಿಸಿಲಿಗೆ ನಾನು ನಿಂತಿದ್ದನ್ನು ನೋಡಿ ಕನಿಕರದಿಂದ ನನಗೆ ಸನ್ನೆ ಮಾಡ್ತಕ್ಕಂಥ ಅಂಥ ತಂದೆ ತಾಯಂದರು ಅವರ ಪ್ರೀತಿ ವಿಶ್ವಾಸವೇ. ಎರಡು ಬಾರಿ ನನಗೆ ಹೃದಯದ ಚಿಕಿತ್ಸೆ ಆಗಿದ್ದರು. ಕಳೆದ 75 ದಿನಗಳಿಂದ ದಿನಕ್ಕೆ 18 ಗಂಟೆ ನನ್ನ ಹೋರಾಟ ಏನು ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ನನ್ನ ಬದುಕು ಅಂತಕ್ಕಂಥದ್ದನ್ನು ಇವತ್ತು ಪ್ರತಿನಿತ್ಯ ಎದ್ದು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಾಂಕೇತಿಕವಾಗಿ ಮಾತನಾಡಿದ್ದಾರೆ, ರೇವಣ್ಣ ಅವರು ಸಾಂಕೇತಿಕವಾಗಿ ಮಾತನಾಡಿದ್ದಾರೆ, ಇಬ್ರಾಹಿಂ ಸಾಹೇಬರು ಭಾಳ ವಿಶದವಾಗಿಯೇ ಮಾತನಾಡಿದ್ದಾರೆ, ಅದರ ಜೊತೆಯಲ್ಲಿ ನಮ್ಮ ಬಂಡಪ್ಪನವರು ಕೆಲವು ವಿಷಯ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ಪಕ್ಷದ ಹಲವಾರು ಮುಖಂಡರಿದ್ದಾರೆ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಸೂರಜ್ ಕೂತಿದ್ದಾನೆ. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರು ಇದ್ದೀರಿ. ನನಗೆ ಒಂದು ಕಡೆ ನಿನ್ನೆಯ ದಿನ ರಾಯಬಾಗನ ಮತ್ತು ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮವನ್ನು ಮುಗಿಸಿ ರಾತ್ರಿ 11:30 ಗಂಟೆಗೆ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ನಗರ್ತಿಗೆ ಹೆಲಿಕಾಪ್ಟರ್ನಲ್ಲಿ ಬಂದು ಈಗ ಅರಸಿಕೆರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನಃ ನಾನು ಮತ್ತೆ ಹುಬ್ಬಳ್ಳಿಗೆ ಹೋಗಬೇಕು. ನಾಳೆ ದಿನ ಬೆಳಗ್ಗೆ 9:00 ಬೈಲುಮಂಗಲದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ ಒಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಇದೆ, ಅದಕ್ಕೆ ಅಲ್ಲಿ ಹೋಗಿ ನಾನು ಸೇರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ, ಇಲ್ಲದೇ ಇದ್ರೆ ರಸ್ತೆ ಮುಖಾಂತರ ಹೋಗಬೇಕಾಗಿದೆ. ಇವತ್ತು ನಾನು ಅರಸೀಕೆರೆಯ ಮಹಾಜನತೆಗಷ್ಟೇ ಅಲ್ಲ, ನಾಡಿನ ಜನತೆಯ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವ ನನ್ನ ತಂದೆ ಸನ್ಮಾನ್ಯ ದೇವೇಗೌಡರು 91 ವಯಸ್ಸಿನಲ್ಲಿ ನನ್ನ ಪಕ್ಷ ನನ್ನ ಪಕ್ಷ ನನ್ನ ರೈತರು ನನ್ನ ರೈತರು ಅಂತಕ್ಕಂಥದ್ದು, ಇವತ್ತು ಈ ವಯಸ್ಸಿನಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದರೂ ಚಿಂತನೆಯನ್ನು ಮಾಡ್ತಕ್ಕಂಥ ಅವರ ಭಾವನೆಗಳಿಗೋಸ್ಕರವಾಗಿ ಅವರು ಸುದೀರ್ಘವಾದಂಥ 60 ಅವರ ರಾಜಕಾರಣ 60 ರಾಜಕಾರಣದಲ್ಲಿ ಹಾಸನ ಜಿಲ್ಲೆಯ ಜನತೆ ಹಲವಾರು ಬಾರಿ ಸೋಲಿಸಿದ್ದೀರಿ, ಅವ್ರನ್ನ ಗೆಲ್ಲಿಸಿದ್ದೀರಿ, ಅಲ್ಲಿ ಅವ್ರಿಗೆಂದೂ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವ್ರನ್ನ ಸಾಕಿದ್ದೀರಿ, ಅದು ನಮ್ಮ ಜೀವನದಲ್ಲಿ ನಾವು ಮರೆಯೋದಿಲ್ಲ. ನಾವು ಇವತ್ತು ರೇವಣ್ಣ ಅವರಿರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಸೂರಜ್ ರೇವಣ್ಣ ಇರ್ಬೋದು, ಅವರನ್ನು ತಮ್ಮ ಕುಟುಂಬದ ಮಕ್ಕಳ ರೀತಿಯಲ್ಲಿ ಈ ಹಾಸನ ಜಿಲ್ಲೆಯ ಜನತೆ ತಾವೇನು ಅವರಿಗೆ ರಕ್ಷಣೆ ಕೊಟ್ಟಿದ್ದೀರಿ. ಇವತ್ತು ನಾನು ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಭೂಮಿಯಲ್ಲಿ ಜನ್ಮ ತಾಳಿದ್ದರು, ನನ್ನ ಒಂದು ರಾಜಕೀಯದ ಬದುಕು ರಾಮನಗರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಇಡೀ ರಾಜ್ಯದ ಜನತೆಯಲ್ಲಿ ನಿಮ್ಮ ಒಂದು ಮಣ್ಣಿನ ಋಣ ನೀವು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಹಾಸನ ಜಿಲ್ಲೆಯ ಹಾಸನಂಬ ತಾಯಿಯ ಒಂದು ಶಕ್ತಿ ಈ ರಾಜ್ಯದಲ್ಲಿ ಕುಮಾರಣ್ಣ ಯಾರು ಅಂತಕ್ಕಂಥದ್ದನ್ನು ಇವತ್ತು ಜನ ಏನು ಗುರುತಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಮುಂದೆ ನಾನೇನು ಬಂದಿದ್ದೇನೆ, 2023 ಮೇ ತಿಂಗಳಿನಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲಿ ಅರಸೀಕೆರೆಯ ನನ್ನ ಮಹಾಜನತೆಗೆ ಕಳೆದ 13-14 ರಾಜಕಾರಣ ಇಲ್ಲೇನೋ ನಡೆದಿದೆ, ರಾಜಕಾರಣವನ್ನು ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ. 2004 ಚುನಾವಣೆ, 2004 ಚುನಾವಣೆಯಲ್ಲಿ ಅವತ್ತು ಕ್ಷೇತ್ರದ ಪುನರ್ವಿಂಗಡಣೆ ಆಗಿರಲಿಲ್ಲ, ಹಳೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಅವತ್ತಿನ ಚುನಾವಣೆಯಲ್ಲಿ ರೇವಣ್ಣ ಅವರು ದೇವೇಗೌಡರ ಒಂದು ಸಹಕಾರದಲ್ಲಿ ಕೇವಲ 14 ಮತಗಳ ಹಂತದಲ್ಲಿ ಚುನಾವಣೆಯಲ್ಲಿ ಸೋತಂಥದ್ದು ಒಂದು ಇತಿಹಾಸ. ಇಲ್ಲಿ ಅವರು 14 ಮತಗಳ ಅಂತರದಲ್ಲಿ ಸೋತ ನಂತರ ಆ ವ್ಯಕ್ತಿಗೆ ರೇವಣ್ಣ ಅವರು ಏನು, ನಾನು 2006 ಮುಖ್ಯಮಂತ್ರಿ ಆದಾಗ ಮತ್ತು ಅವರು 2004 ರೇವಣ್ಣ ಅವರು PWD ಮಂತ್ರಿಗಳಿದ್ದಾಗ ಅವರಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಶಾಸಕರಾಗ್ತಕ್ಕಂಥದ್ದಕ್ಕೆ ಅವರ ಶಕ್ತಿಯನ್ನು ಹಾಸನ ಜಿಲ್ಲೆಗೆ ಒಂದು ಭಾಗ ದಾರೆ ಎರೆದಿದ್ದರೆ ಅರಸೀಕೆರೆಯಲ್ಲಿ ಆ ವ್ಯಕ್ತಿಯನ್ನು ಶಾಸಕರನ್ನು ಮಾಡಲಿಕ್ಕೆ ಮತ್ತೊಂದು ಶಕ್ತಿಯನ್ನು ಸಂಪೂರ್ಣವಾಗಿ ಈ ಕ್ಷೇತ್ರಕ್ಕೆ ದಾರೆ ಎರೆದಿದ್ದಾರೆ. ಇದನ್ನು ಎಲ್ಲಿ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಅವತ್ತು ಅವರಿಗೆ ಕಾಂಟ್ರ್ಯಾಕ್ಟ್ ಮಾಡಲಿಕ್ಕೆ
ಚುನಾವಣೆ ನಡೆಸ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಹಣವನ್ನು ಮಾಡಲಿಕ್ಕೆ ನನ್ನ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು. ನಾನು ನಮ್ಮವರೊಬ್ಬರು ಬೆಳಕಳ್ಳಪ್ಪ ಅಂತ ಹೇಳಿ ರಾಮನಗರದಲ್ಲಿ ಬಂದು ಅವರು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಚಕಾರ ಎತ್ತಲಿಲ್ಲ. ಆ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಬೆಳೆಸಿ 2008 ಯಾವ ಒಂದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಯಿತು ಅಲ್ಲಿಂದ ಅವರ ರಾಜಕಾರಣ ಪ್ರಾರಂಭ ಆಗಿದೆ. ಒಂದೊಂದು ಚುನಾವಣೆಯಲ್ಲಿ ಅವರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅವರಿಗೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಯಾವಾಗ ಯಾರು ಕಾಲು ಬೇಕಾದರೂ ಹಿಡಿತಾರೆ, ಯಾವಾಗ ಜುಟ್ಟು ಬೇಕಾದರೂ ಹಿಡ್ಕೊಳ್ತಕ್ಕಂಥ ಜಾಯಮಾನವನ್ನು ಹೊಂದಿರತಕ್ಕಂಥ ಆ ವ್ಯಕ್ತಿಯ ನಡವಳಿಕೆ, ಅವರ ಪ್ರತಿಯೊಂದು ಮಾತುಗಳಲ್ಲೂ ಅವರು ನಡ್ಕೊಳ್ತಕ್ಕಂಥದ್ದಕ್ಕೂ ಅವರ ಮಾತಿನಲ್ಲೂ ಭಾಳ ವ್ಯತ್ಯಾಸಗಳಿದ್ದಾವೆ. ನಿನ್ನೆ ದಿನ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ, ರೇವಣ್ಣ ಅವರು ಫೋನ್ ಮಾಡಿದರು, ಇವತ್ತು ಸಹ ಕಾಲ ಮಿಂಚಿಲ್ಲ, ಈಗಲೂ ತೀರ್ಮಾನ ಮಾಡು, ಪಕ್ಷದಲ್ಲೇ ಉಳ್ಕೊಂಡು ಹೋಗು ಅಂತ ಹೇಳಿದ್ರು. ಇದು ನಿನ್ನೆ ಹೇಳಿದ್ದಾರೆ. ಅದು ಇಷ್ಟೆಲ್ಲ ನನ್ನ ಪಕ್ಷ, ನನ್ನ ಪಕ್ಷದ ಧ್ವಜಕ್ಕೆ ದೇವೇಗೌಡರಿಗೆ ಅವಮಾನ ಮಾಡಿದ್ರು. ರೇವಣ್ಣ ಅವರ ದೊಡ್ಡತನ, ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು, ದಾರಿ ತಪ್ಪಬೇಡ ಅಂತಕ್ಕಂಥದ್ದನ್ನು ನಿನ್ನೆಯೂ ಹೇಳಿದ್ದಾರೆ ಅಂತ ಏನು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಅದು ರೇವಣ್ಣವರ ದೊಡ್ಡತನ, ರೇವಣ್ಣವರ ಹೃದಯ ವೈಶಾಲ್ಯತೆ. ಇದನ್ನು ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾವ ಒಂದು ವ್ಯಕ್ತಿ ನಾನು ಹಲವಾರು ಬಾರಿ ಕರೆದು ಚರ್ಚೆ ಮಾಡಿದಾಗ ಯಾತಕ್ಕೆ ಈ ರೀತಿ ದಾರಿ ತಪ್ತಾ ಇದ್ದೀರಿ, ಇದು ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ, ಇಲ್ಲಣ್ಣ ನನಗೆ ಅರಸೀಕೆರೆ ಒಳಗೆ ಜಾತಿಯ ರಾಜಕಾರಣ, ಆ ಜಾತಿಯ ರಾಜಕಾರಣವನ್ನು ನಾನು ಮೆಟ್ಟಿ ನಿಂತು ಗೆಲ್ಲಬೇಕಾದ್ರೆ ಒಂದೊಂದು ಜಾತಿಯನ್ನು ಒಂದೊಂದು ರೀತಿಯಲ್ಲಿ ನಾನು ಓಲೈಸ್ಕೋಬೇಕಾಗ್ತದೆ, ಒಬ್ಬೊಬ್ಬರ ಒಂದೊಂದು ರೀತಿ ಒಬ್ಬೊಬ್ಬರ ಹತ್ರ ಒಂದೊಂದು ಜಾತಿಯ ನಾಯಕರ ಹತ್ರ ಒಂದೊಂದು ರೀತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವಿಶ್ವಾಸ ಮೂಡಿಸ್ಕೋಬೇಕು. ಮಾಡ್ಕೊಳ್ಳಿ, ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಆ ವಿಶ್ವಾಸವನ್ನು ಮೂಡಿಸ್ಕೋಬೇಕಾದ್ರೆ ಅದರಲ್ಲಿ ವಂಚನೆ ಇರಬಾರ್ದು. ಯಾವ ಸನ್ಮಾನ್ಯ ದೇವೇಗೌಡರು, ರೇವಣ್ಣ ಅವರು, ಅವರ ಒಂದು ರಾಜಕೀಯದ ಬದುಕಿಗೆ ಅವ್ರ ಶ್ರಮ ಒಂದು ಭಾಗ, ರೇವಣ್ಣ ಅವರು ದೇವೇಗೌಡರ ಶ್ರಮ ಅವರ ರಾಜಕೀಯದ ಬದುಕಿಗೆ ಶಕ್ತಿಯನ್ನು ಕೊಡಲಿಲ್ವೆ? ದಯವಿಟ್ಟು ನೀವೆಲ್ಲ ತೀರ್ಮಾನ ಮಾಡಿ, ಈ ಅರಸೀಕೆರೆ ತಾಲೂಕಿನ ಮಹಾಜನತೆ. ನಾನಂತೂ ಜಾತಿಯ ರಾಜಕಾರಣವನ್ನು ನನ್ನ ಜೀವನದಲ್ಲಿ ಮಾಡಿಲ್ಲ. ನನ್ನ ಮನೆ ಹತ್ರ ಬೆಳಗ್ಗೆ ಎದ್ದು ಬರ್ತಕ್ಕಂಥ ಸಾವಿರಾರು ಕುಟುಂಬಗಳು, ಬಹುಶಃ ಕೆಲವರು ಬಂದಿದ್ದೀರಿ ನನ್ನ ಮನೆ ಮುಂದೆ, ಹಲವಾರು ಬಾರಿ ಅರಸೀಕೆರೆಯಿಂದಲೂ ಬಂದಿದ್ದೀರಿ. ನನ್ನ ಮುಂದೆ ಬರ್ತಕ್ಕಂಥವ್ರನ್ನು ಯಾವ ಜಾತಿ ಅಂತ ನಾನು ಎಂದೂ ನನ್ನ ಜೀವನದಲ್ಲಿ ಕೇಳಲಿಲ್ಲ. ನಾನು ಕೇಳಿದಂಥದ್ದು ನಿಮ್ಮ ಕಷ್ಟ ಏನು, ಆ ಕಷ್ಟಕ್ಕೆ ಏನು ಪರಿಹಾರ ಕೊಡ್ಬೋದು ಅದನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ನಾವು ನಡ್ಕೊಂಬಂದಂಥ ದಾರಿ ಆಯಿತು. ಇಲ್ಲಿ ಅರಸೀಕೆರೆಯ ರಾಜಕಾರಣ, ಹಲವಾರು ಜಾತಿಗಳಿದ್ದೀರಿ, ಕುರುಬ ಸಮಾಜ ಇದ್ದೀರಿ, ಯಾದವರಿದ್ದೀರಿ, ಮಡಿವಾಳರಿದ್ದೀರಿ, ವೀರಶೈವ ಸಮಾಜ ಇದ್ದೀರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಕುರುಬ ಸಮಾಜ ಇದ್ದೀರಿ. ನಿಮ್ಮೆಲ್ಲರನ್ನ ಓಲೈಸಿ ಇಲ್ಲಿ ರಾಜಕಾರಣವನ್ನು ಮಾಡಬೇಕಾದರೆ ಒಕ್ಕಲಿಗರ ಸಮಾಜ ದೊಡ್ಡ ಸಂಖ್ಯೆಯಲ್ಲಿಲ್ಲ, ಬರೀ ಒಕ್ಕಲಿಗರ ಮಖದಿಂದ ನಾನು ಗೆಲ್ಲಲಿಕ್ಕಾಗಲ್ಲ, ಅದಕ್ಕೆ ಬೇರೆ ಸಮಾಜಗಳನ್ನು ಒಂದುಗೂಡಿಸ್ಕೋಬೇಕು ಅನ್ನೋದೇನಿದೆ ಅದಕ್ಕೆ ನನ್ನ ಸಹಮತವೂ ಇದೆ. ಬರೀ ಒಂದು ಜಾತಿಯ ಹೆಸರಿನಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರಾಜಕಾರಣಿ ಒಂದು ಜಾತಿಯನ್ನು ನಂಬಿ ನಾನು ರಾಜಕೀಯ ಮಾಡ್ತೀನಿ ಅಂತ ತಿಳಿದಿದ್ದರೆ ರಾಜಕೀಯದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ಪ್ರಶ್ನೆ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಾಗಿ ಕಳೆದ 3 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿ ನಾವು ವ್ಯಕ್ತಿ ಇಲ್ಲ. 2006 ನಾನು ಮುಖ್ಯಮಂತ್ರಿ ಆದಾಗ ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಸಬ್ಸ್ಟೇಷನ್ಗಳು, ಎಷ್ಟು ಹೈಸ್ಕೂಲ್ಗಳು, ಕಾಲೇಜುಗಳು, ಈ ಒಂದು ಅಭಿವೃದ್ಧಿಗೆ ಕುಡಿಯೋ ನೀರು ಇರ್ಬೋದು, ಈ ಒಂದು ಅರಸೀಕೆರೆ ತಾಲೂಕಿನ ಹಳ್ಳಿಗಳ ಅಭಿವೃದ್ಧಿಗೆ ಸನ್ಮಾನ್ಯ ರೇವಣ್ಣ ಅವರು ಏನು ಬಂದು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ, ಎಲ್ಲದಕ್ಕೂ ಸಹಿ ಹಾಕಿ ಕೊಟ್ಟಿದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗೆ. ವಿದ್ಯುಚ್ಛಕ್ತಿಯ ಇಲಾಖೆಯಲ್ಲಿ ಇಲ್ಲಿ KEBಯ ಒಂದು ಕಚೇರಿಯನ್ನು, ವಿಭಾಗೀಯ ಕಚೇರಿಯನ್ನು ತೆಗೀತಕ್ಕಂಥದ್ದು, ಇವತ್ತು ಹಲವಾರು ರೀತಿಯ ಯೋಜನೆಗಳು ಅರಸೀಕೆರೆಗೆ ಕೊಟ್ಟಿದ್ದಾರೆ ರೇವಣ್ಣ ಅವರು. ಇವತ್ತು ಈ ವ್ಯಕ್ತಿ ರಾಜಕಾರಣದಲ್ಲಿ ಈಗ ಗೆದ್ದು 3 ವರ್ಷ 4 ಅವಧಿ ಏನಾಗಿದೆ, ಈಗ ಪಾಪ ಅವರಿಗೆ ದೇವೇಗೌಡರನ್ನ ಹೆಸರು ಹೇಳ್ಕೊಂಡು ಹೋದರೆ ಅರಸೀಕೆರೆಯಲ್ಲಿ ನನಗೆ ಓಟ್ ಬರಲ್ಲ. ಮೊನ್ನೆಯಲ್ಲೆಲ್ಲ ನೋಡಿದ್ರೆ ವಿಧಾನ ಪರಿಷತ್ತಿನ ಅಭ್ಯರ್ಥಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾತಾಡಿರೋದು ಗಮನಿಸಿದ್ದೇನೆ. ಏನು ಕುಮಾರಸ್ವಾಮಿ
ದೇವೇಗೌಡರು ನೋಡಿ ನಮಗೇನು ಓಟ್ ಒತ್ತಾಕ್ಬಿಡ್ತಾರೆ ನಮಗೆ. ನಾನು ಹೇಳಿದ್ದೇವ, ನಾವು ನಮ್ಮಿಂದ ನೀವು ಗೆಲ್ತೀನಿ ಅಂತಲೂ ಹೇಳಿಲ್ಲ, ನಾವೊಂದು ಶ್ರಮ ಹಾಕಿದ್ದೇವೆ ನಿಮ್ಮ ಬದುಕಿಗೆ, ನಿಮ್ಮ ರಾಜಕೀಯದ ಒಂದು ಸಂಘಟನೆಗೆ ನಮ್ಮ ಕೈಲಾದ ಮಟ್ಟಿಗೆ ಒಂದು ಸಣ್ಣ ಹನಿ ನೀರನ್ನು ಇಟ್ಟಿದ್ದೇವೆ. ನಮ್ಮಿಂದ ನೀವು ಗೆದ್ದಿದ್ದೀರಿ ಅಂತ ನಾನು ಯಾವ ವ್ಯಕ್ತಿಗಳಿಗೂ ಹೇಳಿಲ್ಲ. ಇವತ್ತು ಈ ವ್ಯಕ್ತಿ ಕಳೆದ 3 ವರ್ಷದಲ್ಲಿ ಜನತಾದಳದ ಯಾವುದೇ ಕಾರ್ಯಕ್ರಮಗಳಿಗೆ ಬರಲಿಲ್ಲ. ನೆನ್ನೆ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ನೋಡದೆ ಅವರೇನೋ ಹೇಳಿದ್ದಾರೆ ಜನತಾ ಜಲಧಾರೆಯಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದ್ರು ಅಂತ. ಯಾವ ಕಾರಣಕ್ಕೆ ಮಾತಾಡಿದೆ ನಾನು? ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಭೆಗಳನ್ನು ಕರೆದ್ರೆ ಬರಲಿಲ್ಲ, ಶಾಸಕಾಂಗ ಪಕ್ಷದ ಸಭೆಗಳನ್ನು ಕರೆದರೆ ಸಭೆಗಳಿಗೆ ಬರಲಿಲ್ಲ, ವಿಧಾನಸಭೆಯಲ್ಲಿ ನಾನು ಬಂದು ಕೂತರೂ ನನ್ನ ಹತ್ರ ಎಂದೂ ಸಹ ಬಂದು ಮಾತಾಡಲಿಲ್ಲ. ಅದೆಲ್ಲವನ್ನು ಸಹಿಸ್ಕೊಂಡು ಸರಿಯಾಗಬಹುದು ಅಂತ ಹೇಳಿ ವಿಧಾನಸಭೆಯಲ್ಲಿ ಯಾವ ಇವರ ಭವಿಷ್ಯಕ್ಕೆ, ಇವರ ಒಂದು ರಾಜಕೀಯದ ಜೀವನದಲ್ಲಿ ಶಾಸಕರಾಗ್ತಕ್ಕಂಥದ್ದಕ್ಕೆ 2008 ಸಿದ್ದರಾಮಯ್ಯನವರಿಗೆ ಪಕ್ಷದಲ್ಲಿರಲಿಲ್ಲ. ಸಿದ್ದರಾಮಯ್ಯನವರು ಅಷ್ಟರಲ್ಲಿ ನಮ್ಮನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದರು. ಅಂಥ ಸಂದರ್ಭದಲ್ಲಿ ರೇವಣ್ಣ ಅವರ ದುಡಿಮೆ ಅವರು ಶಾಸಕರಾಗಿ ನಿಮ್ಮ ಆಶೀರ್ವಾದ ಪಡೆದರು, ನೀವೆಲ್ಲ ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ಹಾಗಿದ್ದರೆ ರೇವಣ್ಣ ಅವರದು ದೇವೇಗೌಡರ ದುಡಿಮೆ ಅವರ ಒಂದು ರಾಜಕೀಯದ ಭವಿಷ್ಯಕ್ಕೆ ಅವರಿಂದ ಒಂದು ಸಣ್ಣ ಸಹಾಯ ಆಗಿರಲಿಲ್ಲವೇ? ಹೊಗಳಿ ಯಾರನ್ನ ಬೇಕಾದರೂ ಹೊಗಳಿ, ಒಳ್ಳೆಯತನ ಇದ್ದಾಗ ಯಾರನ್ನ ಬೇಕಾದ್ರೂ ಹೊಗಳಿ, ತಪ್ಪು ಅಂತಲೂ ಹೇಳಲ್ಲ. ಸಿದ್ದರಾಮಯ್ಯನವರು ಇವತ್ತು ಹೊಗಳ್ತಾ ಇದ್ದಾರೆ, ನಾನು ಒಪ್ತೀನಿ. 2023 ಚುನಾವಣೆ ಏನಾದರೂ ಸಿದ್ದರಾಮಯ್ಯನವರ ಭವಿಷ್ಯ ಹೆಚ್ಚು ಕಡಿಮೆ ಆಗಿ 23ಕ್ಕೆ ಡೌನ್ಫಾಲ್ ಶುರುವಾದರೆ ಅವ್ರು ಯಾವ ಸಿದ್ದರಾಮಯ್ಯನವ್ರಿ, ನಾನು ಕಾಣದೇ ಇರೋನು ಅಂತಕ್ಕಂಥದ್ದನ್ನು ಇವತ್ತು ಹೇಳೋಗಿದ್ದೇನೆ, ಬರೆದಿಟ್ಕೊಳ್ಳಿ ಆ ವಿಷಯ ಹೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ. ಇದು ಈ ವ್ಯಕ್ತಿಯ ಹವ್ಯಾಸ. ನನ್ನ ಕುರುಬ ಸಮಾಜದ ಬಂಧುಗಳು ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ಎಚ್ಚರಿಕೆಯಿಂದ ತೀರ್ಮಾನ. ಇಲ್ಲಿ ಜಾತಿ ಜಾತಿಗಳನ್ನು ಎತ್ತುಕಟ್ಟಿ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಎಷ್ಟು ವಿಷಯಗಳು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು. ಅಣ್ಣ ನನಗೆ ಟೈಮ್ ಕೊಡೋಣ, ಪಂಚರತ್ನ ರಥಯಾತ್ರೆ ಈಗ ತಕ್ಷಣಕ್ಕೆ ಮಾಡಬೇಡಣ್ಣ, ಕೊನೆಯ ಅಂತಲ್ಲಿ ಮಾಡುವೆ, ನಾವೆಲ್ಲರನ್ನೂ ಸರಿಪಡಿಸ್ಕೊತೀವಿ. ಇವತ್ತಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ ಸಿಂಧನೂರಿನಲ್ಲಿ, ರಾಯಚೂರು ಜಿಲ್ಲೆಯ ಸಿಂಧೂರಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರ ಭಾಷಣಗಳೇನು? ಶಿವಲಿಂಗೇಗೌಡರು ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಇದು ನಾನು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ ನಾಯಕರು ಇವತ್ತು ಬೆಳಗ್ಗೆ 10 ಗಂಟೆಯಲ್ಲಿ ಸಿಂಧೂರಿನಲ್ಲಿ ಭಾಷಣ ಮಾಡಿದ್ದಾರೆ, ಇವತ್ತು ಪಾರ್ಟಿಗೆ ಸೇರ್ತಾರೆ ಅಂತೇಳಿ. ಇದು 2 ವರ್ಷದಿಂದ ನಡೀತಾ ಇದೆ, ನನಗೇನು ಇದೇನು ಆಶ್ಚರ್ಯ ಅಲ್ಲ. ನನಗಾಗಲೇ ಗೊತ್ತಿತ್ತು ಈ ಮನುಷ್ಯ ನಮ್ಮ ಜೊತೆಲಿ ಇರಲ್ಲ ಅಂತೇಳಿ, ಈಗಾಗಲೇ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದಾರೆ ಅಂತ. ನನಗೆ ಬಹುಶಃ ಒಂದಿಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆಗೆ ಬರಬೇಕು ಅಂತ ಕರೆದ್ರಿ ನಾಗರಹಳ್ಳಿಗೆ. ಅವತ್ತು ನಾನು ಬಂದಾಗ ನನ್ನನ್ನು ರಿಸೀವ್ ಮಾಡಲಿಕ್ಕೆ ಒಬ್ಬ ಶಾಸಕಾಂಗ ಪಕ್ಷದ ನಾಯಕ, ನಾನು ನನಗೆ ನಿರೀಕ್ಷೆ ಇಲ್ಲ ಬರಬೇಕು ಅಂತ ಹೇಳಿ. ಆದರೆ ಔಪಚಾರಿಕವಾಗಿ ನಾನು ಬಂದಾಗ ಗಂಡಸಿಯ ಬಾರ್ಡ್ರ್ನಲ್ಲಿ ಅರಸೀಕೆರೆಯ ಬಾರ್ಡ್ರಿಗೆ ಬಂದು ನನ್ನನ್ನು ರಿಸೀವ್ ಮಾಡಲಿಲ್ಲ. ಆ ನಾಗನಹಳ್ಳಿಲಿ ಕಾಯ್ತಾ ಇದ್ರು ಅಲ್ಲಿ, ಯಾಕೆಂದರೆ ಜನ ಅಲ್ಲಿ ಬರದೇ ಇದ್ದರೆ ತಿರುಗಿ ಬೀಳ್ತಾರೆ ಅಂತ ಗೊತ್ತು. ಅಲ್ಲಿ ನನ್ನವರು ಬಾ ಅಂತೂ ಕರೆದಿರಲಿಲ್ಲ, ನಾಗನಹಳ್ಳಿಯ ಜನತೆ ನೀನು ಬರಬೇಕಪ್ಪ ಅಂತ ಕರೆದ್ರೆ ಬಂದು ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಆಯಿತು ಬರ್ತೀನಿ ಅಂತ ಹೇಳಿದೆ. ಅವತ್ತು ಅಲ್ಲಿ ಬಂದಂಥದ್ದು ನೀವು ಕೊಟ್ಟಂಥ ಪ್ರೀತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ವ್ಯಕ್ತಿಯ ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ, ಯಾವುದೇ ರೀತಿಯ ತಪ್ಪುಗಳಿಲ್ಲ ಆಗಿಲ್ಲ ನಮ್ಮಿಂದ, ನಾವು ಅವ್ರಿಗೇನು ದ್ರೋಹ ಮಾಡಿಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಅರಸೀಕೆರೆ ತಾಲೂಕಿನಲ್ಲಿ ಬಡತನ ಇದೆ, ಅರಸೀಕೆರೆ ತಾಲೂಕಿನಲ್ಲಿ ಯುವಕರಿಗೆ ಒಂದು ಶಿಕ್ಷಣಕ್ಕೆ ಏನಾದರೂ ಒಂದು ನಾವು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಲೇಬೇಕು ಅಂತ ಹೇಳಿ ನನ್ನ ಮೇಲೆ ಹೇಳಿದಾಗ, ನನ್ನ ಹತ್ರ ಮನವಿ ಮಾಡಿದಾಗ ನಮ್ಮ ಸಂಪೂರ್ಣ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಸಾಧ್ಯವೇ ಇಲ್ಲ ಅಂದರು. ನಾನು ಅರಸೀಕೆರೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ನಿಮ್ಮ ಬಡತನ, ನಮ್ಮ ಯುವಕರ ಸಮಸ್ಯೆಗಳು, ಶಿಕ್ಷಣಕ್ಕೆ ಆದ್ಯತೆ ಕೊಡಲೇಬೇಕು ಅಂತ ಹೇಳಿ ಅರಸೀಕೆರೆಗೆ ಈ ಬಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೊಡ್ತಕ್ಕಂಥ ನಿರ್ಧಾರ ಕುಮಾರಸ್ವಾಮಿಯಿಂದ ಆಯ್ತಾ ಹೊರತು ಬೇರೆ ಇನ್ಯಾವುದೋ ರಾಜಕಾರಣದಿಂದ ಅಲ್ಲ. ಅದನ್ನು ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಏನು ನಡೀತಾ ಇದೆ, ಕಳೆದ 2 ವರ್ಷಗಳಿಂದ ಈ ಕಳ್ಳಾಟ ಏನು ಆಡ್ಕೊಂಬಂದರು ಅದಕ್ಕೇನು ಹೇಳ್ತೀರಿ, ಆ ಬೆಕ್ಕು ಹಾಲು ಕುಡಿಬೇಕಾದ್ರೆ ಏನು ಆಡ್ತದಲ್ಲ ನಾಟಕ, ಆ ರೀತಿಯ ನಾಟಕಗಳ ಮುಖಾಂತರ ಇಲ್ಲಿವರೆಗೆ ಹೇಳಿದ್ರು. ನೆನ್ನೆಯೂ ಹೇಳ್ತಾರೆ, ನಾನು ಜನತಾದಳದ ಶಾಸಕ, ನಾನು
ಓ ಬೇರೆದೆಲ್ಲ ವಿಡಿಯೋ ಮಾಡ್ಕೊಂಡವ್ರೆ 50,000 ದುಡ್ಡು ಹಂಚೋದು. ದೇವೇಗೌಡ್ರನ್ನ ನೋಡಕ್ಕೆ ಹೋದಾಗ ದೇವೇಗೌಡರು ಹುಷಾರಿಲ್ಲದೆ ಮಲಗಿದ್ದ ಹೋಗಿ ನೋಡಕ್ಕೆ ಹೋದಾಗ ವಿಡಿಯೋ ಮಾಡಲಿಲ್ಲ. ಇವ್ರು ನನ್ನ ಜೊತೆಲಿ ಇರಬೇಕು, ನಾನು ಯಾವ ಪಾರ್ಟಿಲಿ ಎಲೆಕ್ಷನ್ ನಿಂತರು ನನ್ನ ಜೊತೆಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಅದು ಯಾರಿಗೂ 50,000 ಕೋಟಿ ವಾಪಸ್ ಅಂತ ಏನು ಮೊನ್ನೆ ಏನೋ ಬಂದಲ್ಲ, ಆ ರೀತಿ ರೆಕಾರ್ಡ್ ಮಾಡಿಲ್ಲ. ಹೌದು, ಆ ರೀತಿ ರೆಕಾರ್ಡ್ ಮಾಡಿಲ್ಲ. ಮತ್ತು ಯಾವನು ಎಂತೋ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬಿಟ್ರೆ 50,000 ಗೆಲ್ತಾರಂತಲ್ಲ, ಆಮೇಲೆ ಅದೇನೋ ಅವ್ರ ಅಪ್ಪ ಬರಲಿ ಅವರ ಮಗ ಬರಲಿ ಅಂತದೇನೋ ಹೇಳ್ಕೊಂಡವ್ರೆ. ನೋಡಿದ್ದೀನಿ ಇದೆಲ್ಲವನ್ನು, ಇದೆಲ್ಲ ಒಂದು ಭಾಗ. ಇಲ್ಲಿ ನಾನು ಅರಸೀಕೆರೆಯ ಮಹಾಜನತೆಗೆ ಮನವಿ ಮಾಡೋದು, ಇದು ರಾಜಕಾರಣ ಒಂದು ಭಾಗ ಇರಲಿ. ಇವತ್ತು ನನಗೆ ಜಾತಿ ಇಲ್ಲ, ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ರಾಜ್ಯದ ಬಡತನವನ್ನು ಹೋಗಲಾಡಿಸೋದಕ್ಕೆ ಹಗಲು ರಾತ್ರಿ ಇವತ್ತೇನು ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನ್ನ ಸ್ವಾರ್ಥಕ್ಕಲ್ಲ. ಈಗಾಗಲೇ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಯಾವುದೋ ದೇವರ ಅನುಗ್ರಹದಲ್ಲಾಗಿದ್ದೇನೆ. ಹಲವಾರು ಗುರು ಹಿರಿಯರ ಆಶೀರ್ವಾದದಲ್ಲಿ 2 ಬಾರಿ ಸ್ವತಂತ್ರವಾದ ಸರ್ಕಾರ ಮಾಡ್ತಕ್ಕಂಥ ಶಕ್ತಿಯನ್ನು ಈ ನಾಡಿನ ಜನತೆ ಕೊಡದೇ ಇದ್ದರು, ಸ್ಪಷ್ಟ ಬಹುಮತವನ್ನು ಕೊಡದೇ ಇದ್ದರು. 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಈ ಕ್ಷೇತ್ರಕ್ಕೆ ನಾನು ಏನೇನು ಕೊಟ್ಟೆ, ಅಲ್ಲೆಲ್ಲ ಯಾವುದೋ ಕ್ರೀಡಾಂಗಣದಲ್ಲಿ ರಾತ್ರಿ 6 ಗಂಟೆ 7 ಗಂಟೆಯಲ್ಲಿ ಮಾಡಿ 9 ಗಂಟೆವರೆಗೆ ಸಭೆ ಮಾಡಿದರು. ಅಲ್ಲಿ ಕರೆದು ಎಂಥದ್ದು ಬುಕ್ಕಲೆಟ್ ಬೇರೆ ಮಾಡಿ ಕುಮಾರಣ್ಣವ್ರ ಕಾಲದಲ್ಲಿ ದೇವೇಗೌಡರ ಕಾಲದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಬುಕ್ಕಲೆಟ್ ಕೊಟ್ಟಂಥ ಮಹಾನುಭಾವ ಈಗ ದೇವೇಗೌಡರ ಹೆಸರು ಹೇಳಿದ್ರೆ ಓಟೇ ಹಾಕಲ್ವಂತೆ. ದೇವೇಗೌಡರ ಹೆಸರು ಹೇಳಿದ್ರೆ, ಕುಮಾರಸ್ವಾಮಿ ಹೆಸರು ಹೇಳಿದ್ರೆ ಓಟೇ ಹಾಕಲ್ವಂತೆ. ಜನತಾದಳದ ಜಂಡ ಹಿಡ್ಕೊಂಡ್ರೆ ಜನವೇ ಬರಲ್ವಂತೆ. 2-3 ಸಭೆ ಮಾಡಿದ್ರಲ್ಲ ಇಲ್ಲಿ. ಕೇಳಲಿಕ್ಕೆ ಬಯಸ್ತೀನಿ ಅರಸೀಕೆರೆಯ ನನ್ನ ತಂದೆ ತಾಯಂದಿರಿಗೆ, ನನ್ನ ರೈತ ಬಂಧುಗಳಿಗೆ. ಇದೆಲ್ಲ ತೆಂಗಿನ ಮರದ ಹತ್ರ ಹೋಗಿ ಒಂದು ಡ್ರಾಮಾ ಮಾಡಿದ್ರಲ್ಲ, ಏನೋ ಉಪವಾಸ, ತೆಂಗಿನ ಮರದ ನುಸಿ ರೋಗ ಬಂದುಬಿಟ್ಟೈತೆ, ನನ್ನ ರೈತರು ಹಾಳಾಗೋಗ್ಬಿಟ್ಟವ್ರೆ, ಆರ್ಥಿಕ ನೆರವು ಕೊಡ್ತಿರೋ ಇಲ್ವೋ ಅಂತೇಳಿ ಕೂತಿದ್ರಲ್ಲ ಅರಸೀಕೆರೆಯಲ್ಲಿ ಯಾವುದೋ ತೆಂಗಿನ ತೋಟದಲ್ಲಿ. ಏನು ನರೇಂದ್ರ ಮೋದಿ ಬಂದು ದುಡ್ಡು ಕೊಟ್ರಾ, ಇಲ್ಲ ಸಿದ್ದರಾಮಣ್ಣರು ಬಂದು ದುಡ್ಡು ಕೊಟ್ರಾ? ದುಡ್ಡು ಕೊಟ್ಟಿದ್ದು ಕೊನೆಗೆ ದೇವೇಗೌಡನ ಮಗ ಕುಮಾರಸ್ವಾಮಿ. 180 ಕೋಟಿ 180 ಕೋಟಿ ತೆಂಗು ಬೆಳೆಗಾರರಿಗೆ, 180 ಕೋಟಿ ತೆಂಗು ಬೆಳೆಗಾರರ ನುಸಿ ರೋಗಕ್ಕೆ ಎಕರೆಗೆ 18,000 ರೂಪಾಯಿನ 18,000 ರೂಪಾಯಿ ಎಕರೆಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದನು ಈ ಕುಮಾರಸ್ವಾಮಿ. ಅವತ್ತು 53 ಕೋಟಿ ರೂಪಾಯಿಗಳು 180 ಕೋಟಿನಲ್ಲಿ ಇಲ್ಲಿ ಬಾಲಣ್ಣ ಕೂತಿದ್ದಾನೆ. ಇಲ್ಲಿ 53 ಕೋಟಿ ಹಣ ಚನ್ನರಾಯಪಟ್ಟಣ ಅರಸೀಕೆರೆ 2 ತಾಲೂಕಿನ ರೈತ ಬಂಧುಗಳಿಗೆ, ಅದ್ರಲ್ಲಿ ನನ್ನ ಕುರುಬ ಸಮಾಜಕ್ಕೆ ದುಡ್ಡು ಬಂದಿಲ್ವೆ ಆ 53 ಕೋಟಿನಲ್ಲಿ? ಇವತ್ತು ನಮ್ಮ ನಾಯಕ ಸಮಾಜಕ್ಕೆ, ಯಾದವ್ರ ಸಮಾಜಕ್ಕೆ, ಇವತ್ತು ನಮ್ಮ ಬೇರೆ ಬೇರೆ ನಮ್ಮ ಬಂಜಾರ ಸಮಾಜದ ರೈತರಿದ್ದರೆ ಅವ್ರಿಗೆ ದುಡ್ಡು ಬಂದಿಲ್ವೆ? ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಅವೆಲ್ಲ ಕೊಟ್ಟಿದ್ದವ್ರಿಗೆ ಇಲ್ಲ. ಪಾಪ ಅದೇನೋ MLC ಮಾಡೋಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ರಂತೆ. ಪಾಪ ಈಗ MLC ಆಗಬೇಕು, ಕುರುಬ ಸಮಾಜಕ್ಕೆ ಕೊಡಬೇಕಾಗಿತ್ತು, ಕೊಡಲಿಲ್ಲ ಅಂತ ವಿರೋಧ ನಾನು ಮಾಡಿದೆ ಅಂತ ಏನೋ ಹೇಳ್ತಾರೆ. ಈಗ ಯಾವ ನನ್ನ ಹತ್ರಂತೂ ಯಾವತ್ತೂ ಬಂದು ಚರ್ಚೆ ಮಾಡಲಿಲ್ಲ, ಯಾರ ಹತ್ರಕ್ಕೂ ಬಂದು ನನ್ನ ಹತ್ರನೇ ಚರ್ಚೆ ಮಾಡಿಲ್ಲ. ಇದು ಈಗ ಅದೆಂಥದ್ದೋ, ಈಗ ಅದೆಂಥದ್ದೋ ಕೊಬ್ಬರಿ ಬೆಲೆ ಕುಸಿತ ಆಗಿದೆ ಅಂತೇಳಿ ಇದೆಲ್ಲ ಇದು ನಿಮ್ಮ ಅರಸೀಕೆರೆ ರೋಡಲ್ಲಿ ಒಂದು ಮೆರವಣಿಗೆ ಮಾಡಿದ್ರು ಅಲ್ವೇ ಇತ್ತೀಚೆಗೆ. ಜನತಾದಳದ ಫ್ಲಾಗ್ ಇಲ್ಲ, ಆ ಕೊಬ್ಬರಿ ಬೆಲೆ ರೈಸ್ ಮಾಡಬೇಕು ಅಂತ ಹೇಳಿ ಜನತಾದಳದ ಫ್ಲಾಗ್ ಹಾಕಿರಲಿಲ್ಲ. ಹೋದ್ರಲ್ಲಪ್ಪ ಬೊಮ್ಮಾಯಿ ಕೊಟ್ರ, ಈಗ ಏನಾದ್ರು ದುಡ್ಡು ಕೊಟ್ರ, ಕೊಬ್ಬರಿ ಬೆಲೆ ಜಾಸ್ತಿ ರೇಟ್ ಕಡಿಮೆ ಆಯಿತು ಅಂತೇಳಿ 11,500 ಏನಾದ್ರು ಮಾಡಿದ್ರ, ದುಡ್ಡು ಏನಾದ್ರು ಕೊಟ್ಟಿದ್ದಾರ? ಇವತ್ತು 11,000 ಏನಿದೆ, ಕೇಂದ್ರ ಸರ್ಕಾರ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಮಾಡಿರಬೇಕು, ಅದು ಇನ್ನೂ ಜಾರಿಗೆ ಬಂದಿಲ್ಲ. ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮಗೆ ಶಾಶ್ವತವಾಗಿ ಕನಿಷ್ಠ 15-16,000 ಎಷ್ಟೇ ಬೆಲೆ ಮಾರ್ಕೆಟ್ನಲ್ಲಿ ಕಡಿಮೆ ಆಗಲಿ, ಸರ್ಕಾರದಿಂದ ನಿಮಗೆ ಪ್ರತಿ ವರ್ಷ ಬೆಂಬಲ ಬೆಲೆ ನಾನಿರ್ತೀನೋ ನಾನಿರಲ್ವೋ ಮುಂದೆ, ಈ ಬಾರಿ ಅಧಿಕಾರಕ್ಕೆ ಬಂದರೆ ಶಾಶ್ವತವಾಗಿ ನನ್ನ ಕೊಬ್ಬರಿ ಬೆಳೆ ಬೆಳೀತಕ್ಕಂಥ ರೈತನಿಗೆ ಇವತ್ತು ಕನಿಷ್ಠ 15,000 ರೂಪಾಯಿ ನಿಮಗೆ ಕ್ವಿಂಟಾಲ್ಗೆ ದೊರಕತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಕೊಡದೇ ಇದ್ದರೆ ಮತ್ತೆಂದು ನಿಮಗೆ ನಾನು ಮುಖ ತೋರಿಸಲ್ಲ. ಇದು ನನ್ನ ಕಾರ್ಯಕ್ರಮ. ಇವತ್ತು ಯಾವ ಪಂಚರತ್ನ ಯೋಜನೆ, ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನನ್ನ ರೈತ ಮಕ್ಕಳು ಯಾವುದೇ ಜಾತಿಗಿರಲಿ ಅವರಿಗೆ ಉಚಿತವಾದಂಥ ಶಿಕ್ಷಣ, LKG ಯಿಂದ 12ನೇ ತರಗತಿಯವರಿಗೆ
ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇವತ್ತು ಶಿಕ್ಷಣವನ್ನು ಕೊಡಬೇಕು ಇಡೀ ರಾಜ್ಯದ 6000 ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮಕ್ಕಳು ಶ್ರೀಮಂತ ಮಕ್ಕಳ ಸರಿ ಸಮನಾಗಿ ವಿದ್ಯೆಯನ್ನು ಕಲಿಯಬೇಕು ಅಂತಕಂತದ್ದು ನನ್ನ ಕಾರ್ಯಕ್ರಮ ಇಡೀ ರಾಜ್ಯದ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ 6000 ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ 30 ಆಸಿಗಳನ್ನು ಒಳಗೊಂಡಂತ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಅದಕ್ಕೆ 3 ಜನ ತಜ್ಞ ವೈದ್ಯರು ಅದರ ಜೊತೆಗೆ 30 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿಮ್ಮ ಕುಟುಂಬಗಳಿಗೆ ನಿಮ್ಮ ಹಳ್ಳಿಯಲ್ಲೇ ಎಲ್ಲಾ ರೀತಿಯ ಒಂದು ಆರೋಗ್ಯದ ಸೌಲಭ್ಯ ದಿನಕ್ಕೆ 24 ಗಂಟೆ ನಿಮಗೆ ಸೇವೆ ದೊರಕಬೇಕು ಇದು ಎರಡನೇ ಪಂಚರತ್ನ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ನನ್ನ ರೈತ ಬಂಧುಗಳಿಗೆ ರಾಗಿ ಬೆಳೆಗೇನ ನಡೆಸಿದ್ರಲ್ಲ ಈ ಸರ್ಕಾರದಲ್ಲಿ ಯಾವ ರೀತಿ ನಡೆಸರು ಹಿಂಸೆ ಕೊಟ್ಟರು ರಾಗಿ ಬೆಳೆದಂತ ರೈತರಿಗೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನನ್ನ ರೈತರಿಗೆ ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವು ಯಾವ ಡಿಸಿಸಿ ಬ್ಯಾಂಕ್ಗೆ ಯಾವುದೋ ರಾಷ್ಟ್ರೀಕೃತ ಬ್ಯಾಂಕ್ಗೆ ಇಲ್ಲ ಖಾಸಗಿ ವರ್ತರ ಸಾಲ ಕೇಳಕ್ಕೆ ಹೋಗೋದು ಬೇಕಾಗಿಲ್ಲ ಪ್ರತಿ ವರ್ಷ ನನ್ನ ರೈತರು ಹೊಲಕ್ಕೆ ನೀವು ಬೇಸಾಯಕ್ಕೆ ಹೊರಟ ಮರುಗಳಿಗೆ ಎಕರೆಗೆ 10000 ರೂಪಾಯಿಗಳು 10 ಎಕರೆ ಭೂಮಿ ಇರತಕ್ಕಂತವರಿಗೆ 1 ಲಕ್ಷ ಹಣವನ್ನು ನಿಮ್ಮ ಗೊಬ್ಬರ ಖರೀದಿ ಮಾಡಲಿಕ್ಕೆ ಬಿತ್ತನೆ ಬೀಜ ಖರೀದಿ ಮಾಡಲಿಕ್ಕೆ ಸರ್ಕಾರದ ಮುಖಾಂತರವೇ ನನ್ನ ರೈತ ಕುಟುಂಬಗಳಿಗೆ ಮನೆಯ ಬಾಗಿಲಿಗೆ 10000 ರೂಪಾಯಿ ಎಕರೆಗೆ ಕೊಡತಕ್ಕಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೇನೆ ಈ ಬೆಳೆ ಜೋಳ ಬೆಳೆಯತಕ್ಕಂತವರು ಇರಲಿ ಮತ್ತಿನ್ನ ಯಾವುದೇ ಬೆಳೆ ಬೆಳೆಯತಕ್ಕಂತ ರೈತರಿಗೆ ತಿಂಗಳಿಗೆ ವರ್ಷಕ್ಕೆ 10000 ನಿಮ್ಮ ಮನೆ ಬಾಗಿಲಿಗೆ ಬರಬೇಕು 10 ಎಕರೆ ಇದ್ದರೆ 1 ಲಕ್ಷ ರೂಪಾಯಿಗಳು ಕೊಡ್ತಕ್ಕಂಥದ್ದು ಅದಷ್ಟೇ ಅಲ್ಲ ನಿಮ್ಮ ರಾಗಿ ಬೆಳೆ ರಾಗಿಯನ್ನು ನೀವು ಯಾಕೆ ಮಾರಾಟ ಮಾಡಬೇಕು ನಮ್ಮ ಹಳ್ಳಿಯ ಯುವಕರು ಹಳ್ಳಿಯ ನನ್ನ ತಾಯಂದಿರು ನಿಮಗೆ ಎಲ್ಲ ರೀತಿಯ ತರಬೇತಿ ಕೊಟ್ಟು ನೀವು ಬುದ್ಧಿವಂತರಾದರೆ ಕಷ್ಟಪಟ್ಟು ದುಡಿಮೆ ಮಾಡೋದಾದರೆ ರಾಗಿಯಿಂದ ನೀವು ಮಾರ್ಕೆಟಲ್ಲಿ ಬೆಳೆದಂಥ ರಾಗಿನ ಮಾರಾಟ ಮಾಡಬೇಡಿ ರಾಗಿಯಿಂದ ಇವತ್ತು ತರತರವರಿ ಬಿಸ್ಕೆಟ್ಗಳನ್ನು ತಯಾರು ಮಾಡ್ಬೋದು ನಿಮ್ಮ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆ ಒಂದು ಬಿಸ್ಕೆಟ್ಗಳನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ನನ್ನ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ನನ್ನ ತಾಯಂದಿರಿಗೆ ನಮ್ಮ ಯುವಕರಿಗೆ ಇವತ್ತು ಯೂನಿಟ್ಗಳನ್ನು ಸರ್ಕಾರವೇ ಹಣ ಕೊಟ್ಟು ಹಾಕ್ಕೊಡ್ತೀವಿ ನಿಮಗೆ ನೀವು ಸಾಲ ಮಾಡಿ ಆ ಯೂನಿಟ್ ಹಾಕಿ ಬಿಸ್ಕೆಟ್ ತಯಾರು ಮಾಡ್ತಕ್ಕಂಥ ಉದ್ಯಮ ಮಾಡಲಿಕ್ಕೆ ಸಾಲ ತಗೊಳ್ಳಿ ಅಂತ ಹೇಳಲ್ಲ ಸರ್ಕಾರದ ವತಿಯಿಂದಲೇ ಆ ರಾಗಿ ಬೆಳೆದಂಥ ನನ್ನ ರೈತ ಬಂಧುಗಳು ಬೈ ಪ್ರಾಡಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ರಾಗಿ ಬೆಳೆನೋ ಏರಿಕೆ ಆಗ್ತದೆ ಬೆಲೆ ನೀವು ಬೆಳೆದ ನೀವು ತಯಾರು ಮಾಡಿದಂಥ ಬಿಸ್ಕೆಟ್ನ ಮಾರಾಟ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ನಿಮಗೆ ಎಲ್ಲ ರೀತಿಯ ನೆರವುಗಳನ್ನು ತಂದುಕೊಡ್ತೀನಿ ನನ್ನ ಪರೀಕ್ಷೆ ಮಾಡಿ ಹಲವಾರು ರೀತಿಯ ಕಾರ್ಯಕ್ರಮ ತರ್ತಾ ಇದ್ದೇನೆ ತೆಂಗು ಬೆಳೆಗಾರರಿಗೆ ನನ್ನ ಹಳ್ಳಿಯ ತಾಯಂದಿರು ತೆಂಗಿನ ನಾರಿನಿಂದ ಹಲವಾರು ರೀತಿಯ ಬೈ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ಬೋದು 5 ಲಕ್ಷ ರೂಪಾಯಿಗಳ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ 90% ಹಣ ರಾಜ್ಯ ಸರ್ಕಾರದಿಂದಲೇ ಆ ಒಂದು ಉದ್ಯಮವನ್ನು ಹಾಕಲಿಕ್ಕೆ ಎಲ್ಲ ಕುಟುಂಬಗಳಿಗೆ ಕೊಡಲಿಕ್ಕೆ ತಯಾರಾಗಿದ್ದೇನೆ ಯಾರು ನೀವು ಒಂದು ಕುಟುಂಬದಲ್ಲಿ ಇಂಥ ಒಂದು ಉದ್ಯಮಕ್ಕೆ 10-20 ಜನಕ್ಕೆ ನಿಮ್ಮ ಹಳ್ಳಿಯಲ್ಲಿ ನೀವೇ ಕೆಲಸ ಕೊಡ್ಬೋದು ಆ ರೀತಿಯ ಯೋಜನೆಯನ್ನು ತಂದುಕೊಡ್ತೇನೆ ನೀವು ಉತ್ಪಾದನೆ ಮಾಡಿದಂಥ ಆ ತೆಂಗಿನ ನಾರಿನಿಂದ ಪದಾರ್ಥಗಳನ್ನು ಸರ್ಕಾರವೇ ಗ್ಯಾರಂಟಿ ಕೊಡ್ತೀವಿ ಮಾರಾಟ ಮಾಡಲಿಕ್ಕೆ ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಈ ರೈತ ಚೈತನ್ಯ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದೇನೆ ಯಾರಿಗೆ ಮನೆ ಇಲ್ಲ ಯಾರಿಗೆ ಇವತ್ತು ಭೂಮಿ ಇಲ್ಲ ಅಂಥವ್ರಿಗೂ ಸಹ ಈ ರೈತ ಚೈತನ್ಯ ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಇದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ ಉದ್ಯೋಗವನ್ನು ಯಾವ ರೀತಿ ತಂದುಕೊಡ್ತೀವಿ ಅಂತೇಳಿ ಮನೆಗಳು ಯಾರಿಗಿಲ್ಲ ಈ ನಾಡಿನಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಮನೆಯನ್ನು ಮುಂದಿನ 5 ವರ್ಷದಲ್ಲಿ ಸರ್ಕಾರ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಈ ನಾಡಿನ ಜನತಾದಳಕ್ಕೆ ನೀಡಿದರೆ 5 ವರ್ಷದ ಒಳಗೆ ಈ ನಾಡಿನಲ್ಲಿ ಯಾರಿಗೂ ನಿವೇಶನ ಇಲ್ಲ ಮನೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೇವೆ 65 ವರ್ಷ ಮೇಲ್ಪಟ್ಟಂಥ ನನ್ನ ತಂದೆ ತಾಯಂದಿರು ಯಾರಿದ್ದೀರಿ ಹಳ್ಳಿಗಳಲ್ಲಿ ನಿಮ್ಮ ಕುಟುಂಬಗಳಿಗೆ ಪ್ರತಿ ತಿಂಗಳು 5000 ರೂಪಾಯಿಗಳು ಈ ಭೂಮಿಯಲ್ಲಿ ನೀವು ಬದುಕಿರೋವರೆಗೆ ನಿಮ್ಮ ಬದುಕು ಒಂದು ಸಂತೋಷದಿಂದ ಬದುಕಲಿಕ್ಕೆ 65 ವರ್ಷ ಮೇಲ್ಪಟ್ಟಂಥ ನಾಡಿನ ಪ್ರತಿ ತಂದೆ ತಾಯಂದಿರಿಗೆ 5000 ರೂಪಾಯಿಗಳು ಬದುಕಿರೋವರೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ವಿಧವಾ ತಾಯಂದಿರು ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಈಗ 800 ರೂಪಾಯಿ ಏನಿದೆ ಮಾಸಾಜನ ಅದನ್ನು 2500 ರೂಪಾಯಿಗೆ ಏರಿಕೆ ಮಾಡಿ ಆ ವಿಧವಾ ತಾಯಂದಿರು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಒಂದು ಹೊಸ ಕಾರ್ಯಕ್ರಮ ತರ್ತಾ ಇದ್ದೇವೆ ಇಲ್ಲಿ ನಾನು ಕಾಂಗ್ರೆಸ್ಸು ಬಿ ಜೆ ಪಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅರಸಿಕೇರಿನಲ್ಲಿ ಪಾಪ ಹೇಳ್ತಾರೆ ಲಿಂಗಾಯತ ಸಮಾಜ 70,000 ಓಟಿದೆ ಇವತ್ತೇನಾದರೂ ಬಿ ಜೆ ಪಿಯಿಂದ ಒಂದೇ ಲಿಂಗಾಯತರು ಕ್ಯಾಂಟ್ ಆಗಿಬಿಟ್ರೆ ನಾನು ಕಷ್ಟ ನಾನು ಮತ್ತೆ ಕಾಂಗ್ರೆಸ್ಸಿಂದ ಮತ್ತಿನ್ಯಾರೋ ಕುರುಬರು ನಿಲ್ಲಿಸ್
ನಾನು ಸೋಲ್ತೀನಿ ಇನ್ನೊಬ್ಬರು ಸೋಲ್ತಾರೆ ಅದರಿಂದ ನಾನು ಲೆಕ್ಕಾಚಾರ ಮಾಡ್ತಿದ್ದೀನಿ ಈ ಲೆಕ್ಕಾಚಾರ ನಾವೇನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಮೇಲೊಬ್ಬ ನಮ್ಮನ್ನೆಲ್ಲ ಏನು ಆಗಬೇಕು ನಮಗೆ ಅಂತಕ್ಕಂಥ ಹಣೆಯಲ್ಲಿ ಬರೆದಿರೋದನ್ನು ಮೇಲೆ ಕಾಯ್ತಾ ಕೂತಿದ್ದಾನೆ ಅವನು ಕೊಡೋದು ನಮಗೆ ಅವನು ಕೊಡೋದು ತೀರ್ಮಾನ ಮಾಡೋರು ಪುಣ್ಯಾತ್ಮರು ನೀವು ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ನೀವು ಮತ ಕೊಡಬೇಕು ಅನ್ನೋದನ್ನು ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ತಾವುಗಳು ಆ ದೇವರು ನಿಮಗೆ ಆ ಪ್ರೇರೇಪಣೆ ಕೊಡಬೇಕು ಇವತ್ತು ಪಾಪ ಶ್ರೀಮಂತರಾಗಿದ್ದಾರೆ ಕಲ್ಕ್ವಾರಿಗಳಿದ್ದಾವೆ ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಇವರ ಅವ್ರ ಹತ್ರನೇ ಕ್ವಾರಿನಲ್ಲಿ ಅವ್ರ ಹತ್ರನೇ ಜಲ್ಲಿ ತಗೋಬೇಕು ಅವ್ರ ತಲೆ ಮರಳು ಹೊಡ್ಕೋಬೇಕು ಕಾಂಟ್ರಾಕ್ಟ್ ಮಾಡೋರೆಲ್ಲ ಅವ್ರ ಮನೆ ಮುಂದೆ ನಿಂತ್ಕೋಬೇಕು ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ ರೇವಣ್ಣವರು ಬೆಳೆಸಿ ಸದೃಢವಾಗಿದ್ದಾರೆ ಈಗ ಅವ್ರಿಗೆ ರೇವಣ್ಣೆ ಹತ್ತಿಕ್ಕಬೇಕು ದೇವೇಗೌಡರು ಹಾಕಬೇಕು ಜನತಾದಳದ ನನ್ನ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಹಾಕಬೇಕು ಈಗ ಸದೃಢವಾಗಿ ಬೆಳೆದ್ಬಿಟ್ಟಿದ್ದಾರಲ್ಲ ಇದು ಪರಿಸ್ಥಿತಿ ಇದೆ ಪಾಪ ಹೇಳ್ತಾರೆ ನೆನ್ನೆ ಜೋಶಿ ಅವರು ಬಂದು ಅಲ್ಲೆಲ್ಲೋ ಯಾರೋ ಜೋಶಿ ಅಲ್ಲ ನಿಮ್ಮ ಅಮಿತ್ ಶಾ ಮಂಗಳೂರು ಹೇಳ್ತಾರೆ ನನ್ನ ಮುಸಲ್ಮಾನ್ ಬಂಧುಗಳಿದ್ದರೆ ನನ್ನ ಹಿಂದೂ ಮುಸಲ್ಮಾನ್ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಒಂದು ಮಾತು ಕೇಳಬೇಕು ಅಂತ ಇದ್ದೇನೆ ನಮ್ಮ ದಲಿತ ಬಂಧುಗಳಿಗೂ ಕೇಳಬೇಕು ಅಂತ ಇದ್ದೇನೆ ನೆನ್ನೆ ಅಮಿತ್ ಶಾ ಅವರು ಅಲ್ಲೇನು ಹೇಳಿದ್ದಾರೆ ಮಂಗಳೂರಿನಲ್ಲಿ ಇವತ್ತು ಟಿಪ್ಪು ಸಂಸ್ಕೃತಿಯನ್ನು ಓಲೈಸ್ತಕ್ಕಂಥ ಜೆ ಡಿ ಎಸ್ಸು ಕಾಂಗ್ರೆಸ್ ಬೇಕು ರಾಣಿ ಹಬ್ಬಕ್ಕನ್ನು ಓಲೈಸ್ತಕ್ಕಂಥ ಬಿ ಜೆ ಪಿ ಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ನಮಗೆ ಟಿಪ್ಪುನೂ ಬೇಕು ರಾಣಿ ಹಬ್ಬಕ್ಕನೂ ಬೇಕು ಅವರು ನಮ್ಮ ರಾಜ್ಯವನ್ನು ಕಾಪಾಡಿರ್ತಕ್ಕಂಥವ್ರು ಯಾವ ಒಂದು ನಮ್ಮ ಶೃಂಗೇರಿಯ ಮಠ ಶೃಂಗೇರಿಯ ಚಂದ್ರಮೌಳೇಶ್ವರ ದೇವಸ್ಥಾನ ವಿದ್ಯಾರಣ್ಯರು ಕಟ್ಟಿದಂಥ ಶೃಂಗೇರಿಯಲ್ಲಿ ಕಟ್ಟಿದಂಥ ಚಂದ್ರಮೌಳೇಶ್ವರ ದೇವಸ್ಥಾನದ ಮೇಲೆ ಯಾವ ಒಂದು ಪೇಶ್ವೆಗಳು ದಾಳಿ ಮಾಡಿದಾಗ ಆ ಚಂದ್ರಮೌಳೇಶ್ವರ ದೇವಸ್ಥಾನ ಶೃಂಗೇರಿಯ ಶಾರದಾಂಬೆಯ ಸ್ಥಳವನ್ನು ಕಾಪಾಡಿ ರಕ್ಷಣೆ ಕೊಟ್ಟವರು ಟಿಪ್ಪು ಅದನ್ನು ಹೇಳಲಿಕ್ಕೆ ತಯಾರಾಗಿಲ್ಲ ಇವರು ಟಿಪ್ಪು ಇವತ್ತು ಹಿಂದೂ ಸಮಾಜದ ನಮ್ಮ ಶೃಂಗೇರಿಯ ರೇವಣ್ಣವರು ತಿಂಗಳಿಗೆ 4 ಸಲ ಹೋಗ್ತಾರೆ ಶೃಂಗೇರಿಗೆ ಆ ಶೃಂಗೇರಿ ಇವತ್ತೇನಾದರೂ ಉಳಿದಿದ್ದರೆ ಅವತ್ತಿನ ಪೇಶ್ವೆಗಳ ದಾಳಿಯೊಳಗೆ ಟಿಪ್ಪು ಉಳಿಸಿದ್ದು ಅದನ್ನು ಹೇಳೋಕ್ಕೆ ಇವರು ತಯಾರಾಗಿಲ್ಲ ಯಾರು ನಮ್ಮನ್ನು ಕಾಪಾಡಿದ್ದಾರೆ ನೆನೆಸ್ಕೊಳ್ತಕ್ಕಂಥ ಸೌಜನ್ಯ ಬೇಕು ಅಮಿತ್ ಶಾ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದ ಸ್ನೇಹಿತರು ನೆನಪು ಹೇಳ್ತಾ ಇದ್ರಿ ನೀವು ಅಮಿತ್ ಶಾ ಹೇಳಿದ್ದಾರಲ್ಲ ಟಿಪ್ಪು ಸಂಸ್ಕೃತಿಯ ಬಿ ಜೆ ಪಿ ಕಾಂಗ್ರೆಸ್ ಬೇಕು ರಾಣಿ ಹಬ್ಬಕ್ಕನ ಸಂಸ್ಕೃತಿಯ ಬಿ ಜೆ ಪಿ ಬೇಕು ಅಂತೇಳಿ ನಮಗೆ ಅದೂ ಬೇಕು ಅದರ ಜೊತೆಗೆ ಯಾವ ಕುವೆಂಪು ಅವರು ನಮ್ಮ ರಾಷ್ಟ್ರಕವಿ ಈ ಒಂದು ನಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸರ್ವ ಜನಾಂಗದ ಶಾಂತಿಯ ತೋಟ ನಮಗೆ ಬೇಕಾಗಿದೆ ಅಮಿತ್ ಶಾ ಅವರೇ ನಮಗೆ ಬೇಕಾಗಿಲ್ಲದೆ ಇರತಕ್ಕಂಥದ್ದು ಸರ್ವ ಜನಾಂಗದ ಅಶಾಂತಿಯ ತೋಟವನ್ನು ಮಾಡಲಿಕ್ಕೆ ಏನು ಹೊರಟಿದ್ದೀರಿ ಆ ಕುವೆಂಪು ಅವರ ಪದಬಳಕೆಯನ್ನು ಇವತ್ತು ನಿರ್ಮೂಲ ಮಾಡಲಿಕ್ಕೆ ಏನು ಹೊರಟಿದ್ದೀರಿ ಬಿ ಜೆ ಪಿಯ ನಾಯಕರು ಈ ರಾಜ್ಯದಲ್ಲಿ ಅದನ್ನು ಧಿಕ್ಕರಿಸ್ತಕ್ಕಂಥ ಕೆಲಸ ಈ ನಾಡಿನ ಜನತೆ ಇವತ್ತು ಮಾಡಬೇಕಾಗಿದೆ ನಾವು ಅಣ್ಣ ತಮ್ಮಂದ್ರ ಥರ ಬಾಳಬೇಕು ನಮಗೆ ಜಾತಿಯ ಪ್ರಶ್ನೆ ಅಲ್ಲ ಎಲ್ಲರೂ ನಾವು ಅಣ್ಣ ಆ ರೀತಿಯ ಬದುಕಬೇಕು ಹೊರತು ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿಯನ್ನು ಇಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಬಿ ಜೆ ಪಿಯ ಸರ್ಕಾರದ ಇಂಥ ಒಂದು ಆಡಳಿತ ನಮಗೆ ಬೇಕು ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಇಲ್ಲಿ ಉಳಿಸಬೇಕು ಅಂತಕ್ಕಂಥ ಕುವೆಂಪು ಅವರ ಒಂದು ಭಾವನೆ ಏನಿದೆ ಅದನ್ನು ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ದೇವೇಗೌಡರು ಕಟ್ಟಿರ್ತಕ್ಕಂಥ ಜನತಾದಳ ಇವತ್ತೇನು ನಾವು ಯಾರಿಗೂ ಬಗ್ಗದೆ ಇವತ್ತು ಜನತೆ ಮುಂದೆ ಹೊರಟಿದ್ದೇವೆ ಇದು ಬೇಕು ಅನ್ನೋದನ್ನು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾರೆ ಹಾಂ ಟೈಮ್ ಆಯ್ತಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ನಾನು ಈ ಪ್ರಚಾರ ಪಂಚರತ್ನ ರಥಯಾತ್ರೆ ಪ್ರಾರಂಭ ಆದ ಮೇಲೆ ನನಗೆ ಕೆಲವು ಹಳ್ಳಿನಲ್ಲಿ ಪ್ರಾರಂಭ ಆಯಿತು ಕಾರಣ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಯಾರೋ ಈ ನಮ್ಮ ಶ್ರೀನಿವಾಸ್ಪುರದ ಎಮ್ ಎಲ್ ಎ ಕಾಂಗ್ರೆಸ್ಸು ಗೆಲ್ಲಬೇಕಾದ್ರೆ ಡಿ ಸಿ ಸಿ ಬ್ಯಾಂಕನ್ನು ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಸಾಲ ಇನ್ನೂ ತೀರಲಿಲ್ಲ ಈಗ ಅವರುಗಳು ಎಮ್ ಎಲ್ ಎ ಆಗೋದ್ರು ಈಗ ನಾನು ಕೋಲಾರದಲ್ಲಿ ಪ್ರಾರಂಭ ಮಾಡಿದಾಗ ಪಂಚಯಾತ್ರೆಯನ್ನು ಅಲ್ಲಿಯ ಹೆಣ್ಣು ಮಕ್ಕಳು ನನ್ನ ಮುಂದೆ ಹೇಳಿದಂಥದ್ದು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲ ಒಂದು ಬಾರಿ ಮನ್ನಾ ಮಾಡು ಅಂತೇಳಿ ನಾನೀಗಾಗಲೇ ಹೇಳಿದ್ದೇನೆ ಈ ರಾಜ್ಯದಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಸಂಪೂರ್ಣವಾಗಿ ಒಂದು ಬಾರಿ ಮನ್ನಾ ಮಾಡಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದನ್ನು ನನ್ನ ತಾಯಂದಿರಿಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇದರ ಹಿನ್ನೆಲೆಯಲ್ಲಿ ನಾನೇನು ಪಂಚರತ್ನ ಕಾರ್ಯಕ್ರಮಗಳ ಹೆಸರಿನಲ್ಲಿ ಹೊರಟಿದ್ದೇನೆ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇವತ್ತು ಯಾವ ಒಂದು ಕೋಡಿಮಠ ಸ್ವಾಮಿ ಕೋಡಿಮಠ ಸ್ವಾಮಿಗಳಿಗ ಓ ಕೋಡಿಮಠ ಸ್ವಾಮಿಗಳನ್ನು ಶಾಸ್ತ್ರ ಹೇಳೋರಂತಲ್ಲ
ಕುರುಬ ಸಮಾಜದಿಂದ ಅರ್ಜಿ ಹಾಕಿದ್ರೆ ಇಲ್ಲಿ ಸಲ ಗೆಲ್ತಾರೆ ಅಂತ ಶಾಸ್ತ್ರ ಹೇಳೋರಂತೆ. ಹಾಗಿದ್ದರೆ ಅಶೋಕ್ಯನ ಲಕ್ಕ ಹೊಡಿತದೆ ಏನಾದರೂ. ಅದರಿಂದ ಇದ್ದೇನೆ. ಎರಡು ಬಾರಿ ಹೃದಯದ ಚಿಕಿತ್ಸೆ ಆಗಿರ್ತಕ್ಕಂಥವನು ದಿನಕ್ಕೆ ಮಟ್ಟಿಗೆ ಓಡಾಟ ಮಾಡ್ತಾ ಇರೋದು. ನಾನು ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ಸಾಯೋದಕ್ಕಿಂತ ಮುಂದೆ ಅವರು ಕಟ್ಟಿರ್ತಕ್ಕಂಥ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಈ ಜನತಾದಳ ಅವರ ಕಣ್ಣೆದುರಿಗೆ ಸ್ವತಂತ್ರವಾದ ಸರ್ಕಾರ ತಂದು ಈ ನಾಡಿನ ಬಡವರು ಈ ನಾಡಿನ ನನ್ನ ರೈತ ಬಂಧುಗಳ ಬದುಕಿಗೆ ಒಂದು ದೊಡ್ಡ ಮಟ್ಟದ ಬೆಳಕನ್ನು ತರಬೇಕು ಈ ಸವಾಲನ್ನು ಸ್ವೀಕಾರ ಮಾಡಿ ನೋಡ್ತಿದ್ದೇನೆ. ಹಾಸನ ಜಿಲ್ಲೆಯ ಮಹಾಜನತೆಗೆ ಬೆಳೆಸಿದ್ದೀರಿ, ಹೆಮ್ಮರವಾಗಿ ಬೆಳೆಸಿದ್ದೀರಿ. ಈ ಮರಗಳನ್ನು ಇವತ್ತು ಈ ರಾಜ್ಯದ ನೆರಳಾಗಿ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿ ತುಂಬಿದ್ದೀರಿ. ಈ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳ ಅಪಪ್ರಚಾರಕ್ಕೆ ಬಲಿಯಾಗಿ ಇಲ್ಲ ಇಂಥ ವ್ಯಕ್ತಿಗಳ ಪಾಪದ ಹಣಕ್ಕೆ ಮಾರು ಹೋಗಿ ನೀವು ಬೆಳೆಸಿರ್ತಕ್ಕಂಥ ಈ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ತಂದೆಯವರನ್ನು ಬೆಳೆಸಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ತಾಯಂದಿರು ಹಿರಿಯರು ತಮ್ಮ ಆಶೀರ್ವಾದ ಇವತ್ತು ರೇವಣ್ಣ ಅವರಿಗೆ ಇವತ್ತು ಜನತಾದಳಕ್ಕೆ ತಾವು ನೀಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.